ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಇಷ್ಟಿನ ಲೈಂಗಿಕ ದೌರ್ಜನ್ಯದ ಕೇಸ್ ದಾಖಲಾಗಿತ್ತು ಆದ್ರೆ ನಿನ್ನೆ ರೇಪ್ ಕೇಸ್ ಕೂಡ ದಾಖಲಾಗಿದೆ ಇನ್ನು ಸಂತ್ರಸ್ತ ಮಹಿಳೆ ಕೊಟ್ಟಂತಹ ದೂರಿನಲ್ಲಿ ಏನೇನಿದೆ ಎಫ್ಐಆರ್ ನಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖಿಸಲಾಗಿದೆ ಎಲ್ಲದರ ಡೀಟೇಲ್ಸ್ ಅನ್ನು ನಿಮ್ಮ ಪಬ್ಲಿಕ್ ಟಿವಿ ಆಕ್ಸೆಸ್ ಮಾಡಿದೆ ಎಫ್ಐಆರ್ ಕಾಪಿಯನ್ನ ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೂಡ ನೋಡ್ತಾ ಹೋಗೋಣ ಹಾಸನದ ಎಂಪಿ ಕ್ವಾರ್ಟರ್ಸ್ ನಲ್ಲೇ ಅತ್ಯಾಚಾರ ಆಗಿರೋದ್ರ ಬಗ್ಗೆ ಸಂತ್ರಸ್ತ ಮಹಿಳೆ ದೂರಿನಲ್ಲಿ ದಾಖಲಿಸಿದ್ದಾರೆ ಇಷ್ಟು ಮಾತ್ರ ಅಲ್ಲ ಕೊಲೆ ಬೆದರಿಕೆ ಹಾಕಿ ಅತ್ಯಾಚಾರವನ್ನ ಎಸಗಿರೋದ್ರ ಬಗ್ಗೆ ಕೂಡ ನೊಂದ ಮಹಿಳೆ ಆರೋಪವನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಸಂಸದ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟದ ಸುರಿಮಳೆ ಅಂತೂ ಕಂಟಿನ್ಯೂ ಆಗ್ತಾ ಇದೆ ರೇಪ್ ಸೆಕ್ಷನ್ ಗಳನ್ನ ಹಾಕ್ಲಾಗ್ತಾ ಇದೆ ಅವರ ವಿರುದ್ಧ ತ್ರೀ ಸೆವೆಂಟಿ ಸಿಕ್ಸ್ ಕ್ಲಾಸ್ ಟು ಇಷ್ಟಿನ ತ್ರೀ ಫಿಫ್ಟಿ ಫೋರ್ ಎ ಥ್ರೀ ಫಿಫ್ಟಿ ಫೋರ್ ಡಿ ಫೈವ್ ನಾಟ್ ಸಿಕ್ಸ್ ಇತ್ತು ಬಟ್ ಎರಡನೇ ವ್ಯಕ್ತಿ ಮುಂದೆ ಬಂದು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ ಸೆಕ್ಷನ್ಗಳ ಸಮೇತ ನಿಮ್ಮ ಪಬ್ಲಿಕ್ ಟಿವಿ ಎಫ್ ಐ ಆರ್ ಕಾಪಿಯನ್ನು ಆಕ್ಸೆಸ್ ಮಾಡಿದೆ ಅದರಲ್ಲಿರುವಂತಹ ಅಂಶಗಳು ಏನು ಯಾವಾಗ ಇನ್ಸಿಡೆಂಟ್ ಆಗಿದ್ದು ಅಂತ ಸಂತ್ರಸ್ತ ಮಹಿಳೆ ಹೇಳ್ತಾ ಇದಾರೆ ಹೇಗೆ ಪರಿಸ್ಥಿತಿಯ ದುರ್ಲಾಭವನ್ನ ಪ್ರಜ್ವಲ್ ರೇವಣ್ಣ ಪಡೆದಿದ್ದಾರೆ ಅನ್ನೋದು ಮಹಿಳೆಯ ಆರೋಪ ಅನ್ನೋದನ್ನ ಕೂಡ ನಾವು ತಿಳಿಸ್ತಾ ಹೋಗ್ತೀವಿ ಪ್ರಮುಖವಾಗಿ ಹಾಸನದ ಎಂಪಿ ಪಿ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋದು ಮಹಿಳೆಯ ಆರೋಪ ಓಕೆ ಸಂತ್ರಸ್ತೆ ಕೊಟ್ಟ ದೂರಿನ ಒಂದಷ್ಟು ಹೈಲೈಟ್ಸ್ ಅನ್ನ ಗಮನಿಸ್ತಾ ಹೋಗೋದಾದ್ರೆ ನಾವು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಪ್ರಜ್ವಲ್ ರೇವಣ್ಣ ನನ್ನ ಮೇಲೆ ನಿರಂತರವಾಗಿ ಅತ್ಯಾಚಾರ ಮಾಡ್ತಾ ಇದ್ದಾರೆ ಅನ್ನೋದನ್ನ ಆಕೆ ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಅಂದ್ರೆ ಆಲ್ಮೋಸ್ಟ್ ಮೂರು ವರ್ಷಗಳ ಹಿಂದೆ ಈ ರೀತಿಯಾದಂತಹ ಇನ್ಸಿಡೆಂಟ್ ನನ್ನ ಜೊತೆಗೆ ಮೊದಲ ಸಲ ಆಯ್ತು ಅನ್ನೋದನ್ನ ಆಕೆ ತಿಳಿಸಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ಇಷ್ಟು ಮಾತ್ರ ಅಲ್ಲ ಮೂರು ವರ್ಷ ನಿರಂತರವಾಗಿ ಹಲವು ಸಲ ಬ್ಲಾಕ್ ಮಾಡಿ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಸಂಸದ ಪ್ರಜ್ವಲ್ ರೇವಣ್ಣ ಎಸಗಿದ್ದಾರೆ ಅನ್ನೋದು ಕೂಡ ಕಂಪ್ಲೇನೆಂಟ್ ನ ಆರೋಪ ಆಗ್ತಾ ಇದೆ ಅದು ಇಷ್ಟ ದಿನ ನಾವು ನೋಡ್ತಾ ಇದ್ವಿ ಕೇಸು ಲೈಂಗಿಕ ದೌರ್ಜನ್ಯದಿಂದ ಸ್ವರೂಪ ನೋಡಿ ರೇಪ್ ಕೇಸ್ಗೆ ಪಡ್ಕೊಂಡಿರೋದು ಯಾವ ರೀತಿ ಅಂತ ಹೇಳಿ ಆಮೇಲೆ ವಿಕ್ಟಿಮ್ ಹೇಳ್ತಾ ಇದ್ದಾರೆ ಮೂರು ವರ್ಷಗಳಿಂದ ನಿರಂತರವಾಗಿ ಅತ್ಯಾಚಾರ ಆಗ್ತಾ ಇತ್ತು ನನ್ನ ಮೇಲೆ ಅಂತ ಇಷ್ಟು ಮಾತ್ರ ಅಲ್ಲ ಹಾಸನದ ಎಂಪಿ ಪಿ ಕ್ವಾರ್ಟರ್ಸ್ ನಲ್ಲೇ ಆಗಿರೋದಿದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಮೂರು ವರ್ಷ ಸಂತ್ರಸ್ತೆ ಮೇಲೆ ನಿರಂತರ ಅತ್ಯಾಚಾರ ಆಲ್ಮೋಸ್ಟ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಕೂಡ ನನ್ನ ಜೊತೆಗೆ ಇಂಥದ್ದು ದೌರ್ಜನ್ಯ ಆಗ್ತಾ ಬಂದಿದೆ ಅನ್ನೋದು ಆಕೆಯ ಮಾತು ತ್ರೀ ಇಯರ್ಸ್ ಕಂಪ್ಲೀಟ್ ಆಗಿ ವಿವಿಧ ಜಾಗಗಳಲ್ಲಿ ನನ್ನನ್ನ ನನ್ನ ಪರಿಸ್ಥಿತಿಯ ದುರ್ಲಾಭವನ್ನ ಎತ್ತಿದ್ದಾರೆ ಅನ್ನೋದು ನೊಂದ ಸಂತ್ರಸ್ತೆಯ ಮಾತಾಗ್ತಾ ಇದೆ ಹಾಸನದ ಎಂಪಿ ಕ್ವಾರ್ಟರ್ಸ್ ನಲ್ಲಿ ಇನ್ಫ್ಯಾಕ್ಟ್ ನನ್ನ ಮೇಲೆ ಅತ್ಯಾಚಾರ ಆಯ್ತು ಅನ್ನೋದನ್ನ ದೂರುದಾರೆ ಕಂಪ್ಲೇಂಟ್ ನಲ್ಲಿ ಉಲ್ಲೇಖಿಸಿದ್ದಾರೆ ಎಂ ಪಿ ಕ್ವಾರ್ಟರ್ಸ್ ನಲ್ಲಿ ಸಾವಿರಾರು ಜನ ಬರ್ತಿರ್ತಾರೆ ಸೊ ಅಂತ ಜಾಗದಲ್ಲಿ ನನ್ನ ಜೊತೆಗೆ ಹೀನ ಕೃತ್ಯ ಆಗಿದೆ ಅನ್ನೋದು ಮಹಿಳೆಯ ಆರೋಪ ಆಗ್ತಾ ಇದೆ ಆಕೆ ಕೊಟ್ಟಿರುವಂತಹ ಕಂಪ್ಲೇಂಟ್ ಪ್ರಕಾರ ಇನ್ಫ್ಯಾಕ್ಟ್ ಆಕೆಯ ಪರಿಚಯ ಹೇಗಾಯ್ತು ಯಾವಾಗ ಆಯ್ತು ಅನ್ನೋದನ್ನ ಕೂಡ ಒಂದಷ್ಟು ವಿಚಾರಗಳನ್ನ ಉಲ್ಲೇಖಿಸಿದ್ದಾರೆ ಅವರು ಕಾಲೇಜು ವಿದ್ಯಾರ್ಥಿನಿಯರ ಹಾಸ್ಟೆಲ್ ಸೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆಗೆ ಕೆಲಸಗಳಾಗಬೇಕಾಗಿರುತ್ತೆ ಸೊ ಆ ಕೆಲಸ ಅಥವಾ ಒಂದು ಫೇವರು ಸಂಸದರಿಂದ ಆಗತ್ತೆ ಅಂತ ನಿರೀಕ್ಷೆಯಲ್ಲಿ ಪ್ರಜ್ವಲ್ ರನ್ನ ಮೊದಲ ಸಲ ಭೇಟಿ ಮಾಡಿದ್ರ ಬಗ್ಗೆ ಕೂಡ ಎಫ್ಐಆರ್ ನಲ್ಲಿ ಆಕೆ ಉಲ್ಲೇಖಿಸಿದ್ದಾಳೆ ಕಾಲೇಜು ವಿದ್ಯಾರ್ಥಿನಿಯರ ಹಾಸ್ಟೆಲ್ ಸೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿನಿಯರ ಭವಿಷ್ಯದ ದೃಷ್ಟಿಯಿಂದ ನಾನು ಹೋಗಿದ್ದೆ ಅಂತ ಎಂ ಪಿ ಕ್ವಾರ್ಟರ್ಸ್ಗೆ ಆಗ ನನ್ನನ್ನು ಕರೆದಿದ್ರು ಅಂತ ಕೂಡ ಆಕೆ ಹೇಳಿದ್ದಾಳೆ ಮೊದಲು ಕಾಂಟ್ಯಾಕ್ಟ್ ಎಲ್ಲಾಗಿದ್ದು ಅನ್ನೋದಕ್ಕೆ ಆಕೆ ಹೇಳಿದ್ದಾಳೆ ಅನಂತರ ಕೊಠಡಿಗೆ ಕರೆದೊಯ್ದು ನನ್ನ ಮೇಲೆ ಅದೇ ದಿನ ಅತ್ಯಾಚಾರ ಮಾಡಿದ್ರು ಅನ್ನೋದನ್ನ ಕೂಡ ಆಕೆ ಉಲ್ಲೇಖಿಸಿದ್ದಾಳೆ ಗನ್ ತೋರಿಸಿ ಬೆದರಿಕೆ ಹಾಕಿದ್ರು ನನ್ನ ಪರಿಸ್ಥಿತಿ ಅಸಹಾಯಕತೆ ಜೊತೆಗೆ ನನ್ನನ್ನ ಹೆದರಿ ಿ ಬೆದರಿಸಿ ನನ್ ಮೇಲೆ ದೌರ್ಜನ್ಯ ಎಸಗಿದ್ರು ಅನ್ನೋದು ಮಹಿಳೆಯ ಆರೋಪ ಸ್ಪೆಷಲಿ ಪ್ರಜ್ವಲ್ ರೇವಣ್ಣ ಅವ್ರು ಗನ್ ತೋರಿಸಿದ್ರು ಅನ್ನೋದು ಆಕೆ ಹೇಳ್ತಾ ಇರೋದು ಬೇರೆ ಯಾರೋ ಭದ್ರತಾ ಸಿಬ್ಬಂದಿಗಳು ಗನ್ ಪಾಯಿಂಟ್ ಅಲ್ಲಿ ಇಟ್ಟು ಮಾಡಿದ್ರು ಅಂತಲ್ಲ ಪ್ರಜ್ವಲ್ ರೇವಣ್ಣ ಅವರೇ ಗನ್ ತೋರಿಸಿದ್ರು ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾಳೆ ಮೊಬೈಲ್ ನಲ್ಲೇ ವಿಡಿಯೋ ಚಿತ್ರೀಕರಣವನ್ನ ಮಾಡ್ಕೊಂಡ್ರು ಅನ್ನೋದನ್ನ ಕೂಡ ತಿಳಿಸಿದ್ರು ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರೇ ರೆಕಾರ್ಡ್ ಮಾಡಿದ್ರು ಅಂತ ಹೀನ ಕೃತ್ಯವನ್ನ ಅನ್ನೋದು ಅವರ ಆರೋಪ ಯಾರಿಗಾದ್ರೂ ಹೇಳಿದ್ರೆ ವಿಡಿಯೋ ಬಿಡುಗಡೆ ಮಾಡ್ತೀನಿ ಅಂತ ಬ್ಲಾಕ್ ಮೇಲ್ ಕೂಡ ಮಾಡಿದ್ರು ಅನ್ನೋದು ಈ ಸಂತ್ರಸ್ತ ಮಹಿಳೆಯ ಆರೋಪ ಪ್ರಜ್ವಲ್ ಬೆದರಿಕೆಯಿಂದ ಮಾನಸಿಕವಾಗಿ ನಾನು ನೊಂದ್ ಹೋಗಿದ್ದೀನಿ ಪದೇ ಪದೇ ಕಾಲ್ ಮಾಡಿ ಹೇಳೋದಕ್ಕೂ ಕಷ್ಟ ಆಗುತ್ತೆ ವಿಡಿಯೋ ಕಾಲ್ ಮಾಡಿ ನನ್ನ ಹತ್ರ ಅತ್ಯಂತ ಅಸಭ್ಯವಾಗಿ ನಡ್ಕೊಳ್ತಾ ಇದ್ರು ಅನ್ನೋದು ಕೂಡ ಆಕೆಯ ಮಾತು ಡೀಟೇಲ್ಸ್ ಕೊಡ್ತಾರೆ ಮುರಳಿ ಮುರಳಿ ಇಷ್ಟು ದಿನ ಲೈಂಗಿಕ ದೌರ್ಜನ್ಯದ ಕೇಸು ಈಗ ತ್ರೀ ಸೆವೆಂಟಿ ಸಿಕ್ಸ್ ಕ್ಲಾಸ್ ಟೂ ಕೇಸ್ ಕೂಡ ಈಗ ದಾಖಲಾಗಿರೋದು ಪ್ರಜ್ವಲ್ ಮೇಲೆ ಸೊ ಇನ್ನುಳಿದಂತೆ ಯಾವೆಲ್ಲ ಅಂಶಗಳನ್ನು ಉಲ್ಲೇಖಿಸಿದ್ದಾರೆ ದೂರುದಾರೆ ಮಹಿಳೆ ಖಂಡಿತವಾಗಿಯೂ ಮಮತಾ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತ ಮಹಿಳೆ ಏನಿದ್ರು ಸಂತ್ರಸ್ತ ಮಹಿಳೆ ಕಳೆದ ಮೂರು ವರ್ಷಗಳಿಂದ ನಡೆದಿರುವಂತಹ ಪ್ರಕರಣ ಏನಿತ್ತು ಅಂದರೆ ಅವರ ಮೇಲೆ ನಡೆದಂತ ದೌರ್ಜನ್ಯ ಏನಿತ್ತು ಮತ್ತು ಅತ್ಯಾಚಾರ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಹೇಳಿಕೆಗಳನ್ನ ಪೊಲೀಸರ ಮುಂದೆ ಕೊಟ್ಟಿರುವಂಥದ್ದು ಅದೇ ಹೇಳಿಕೆಗಳನ್ನ ನ್ಯಾಯಾಧೀಶರ ಮುಂದೆ ಅಂದರೆ ನಿನ್ನೆ ಸಂಜೆ ಒನ್ ಸಿಕ್ಸ್ಟಿ ಫೋರ್ನ ಅಡಿಯಲ್ಲಿ ಏನು ಹೇಳಿಕೆಯನ್ನು ದಾಖಲು ಮಾಡಿದ್ರು ದಾಖಲನ್ನು ಮಾಡಿದ ಸಂದರ್ಭದಲ್ಲಿ ಇದೇ ಹೇಳಿಕೆಗಳನ್ನ ಅಲ್ಲೂ ಕೂಡ ದಾಖಲು ಮಾಡಿರುವಂಥದ್ದು ಯಾಕೆಂದ್ರೆ ಅವರು ಹೇಳ್ತಾ ಹೋಗ್ತಾರೆ ತಮ್ಮ ದೂರಿನಲ್ಲಿ ಕಳೆದ ಮೂರು ವರ್ಷದ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೆಲಸದ ವಿಚಾರವಾಗಿ ಅಂದರೆ ಬಿ ಸಿ ಎಂ ಹಾಸ್ಟೆಲ್ನ ವಿದ್ಯಾರ್ಥಿಗಳ ಸೀಟಿನ ವಿಚಾರ ಏನಿತ್ತು ಯಾಕಂದ್ರೆ ಇವರು ಕೂಡ ಚುನಾಯಿತ ಅಭ್ಯರ್ಥಿಯಾಗಿದ್ದಂಥವ್ರು ಚುನಾಯಿತ ಸದಸ್ಯರು ಇವರು ಅಂದರೆ ಈಗ ದೂರದಾರ ಏನಿದ್ದಾರೆ ಅವರು ಚುನಾಯಿತ ಸದಸ್ಯರು ಅವರು ಒಂದು ಕೆಲಸಕ್ಕೆ ಎಂ ಪಿ ಅವರ ಬಳಿಯಲ್ಲಿ ಹೋದ ಸಂದರ್ಭದಲ್ಲಿ ಅವರು ಸಾಕಷ್ಟು ಜನರ ಅಂದರೆ ಪ್ರಜ್ವಲ್ ರೇವಣ್ಣ ಅವರು ಸಾಕಷ್ಟು ಜನರನ್ನು ಭೇಟಿ ಮಾಡುವಂಥ ಇರ್ತದೆ ಭೇಟಿ ಮಾಡಿದ ನಂತರ ಕೇವಲ ನನ್ನನ್ನು ಅವರ ಏನು ಎಂ ಪಿ ಕ್ವಾರ್ಟರ್ಸ್ ಏನಿತ್ತು ಕ್ವಾರ್ಟ್ರಸ್ನಲ್ಲೇ ಕೂರಿಸ್ಕೊಳ್ಳುವಂಥದ್ದು ಅದಾದ ನಂತರ ನನ್ನ ವಿರುದ್ಧ ಒಂದಷ್ಟು ಅವ್ಯಾಚ ಪದಗಳಿಂದ ನಿಂದನೆಯನ್ನು ಮಾಡ್ತಾರೆ ಅದಾದ ನಂತರ ಗನ್ ಪಾಯಿಂಟ್ ತೋರಿಸಿ ನನ್ನ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರ ಬಾರಿ ಒಂದು ಇಪ್ಪತ್ತೊಂದರಲ್ಲಿ ಬಿ ಸಿ ಎಂ ಹಾಸ್ಟೆಲ್ನ ವಿಚಾರವಾಗಿ ಒಂದು ಸಹಾಯವನ್ನು ಅಂದರೆ ಫೇವರನ್ನು ಕೇಳ್ಕೊಂಡು ಹೋದ ಸಂದರ್ಭದಲ್ಲಿ ಅತ್ಯಾಚಾರವನ್ನು ಮಾಡಿದ್ದಾರೆ ಅದಾದ ನಂತರ ನನ್ನ ಗಂಡನನ್ನು ಕೂಡ ಹೆಸರನ್ನು ಹೇಳಿ ಒಂದು ಕೊಲೆ ಬೆದರಿಕೆಯನ್ನು ಹಾಕಿದ್ರು ಅಂದರೆ ನಿನ್ನ ಗಂಡನಿಂದನೇ ನನ್ನ ತಾಯಿ ಭವಾನಿ ಅವರಿಗೆ ಟಿಕೆಟ್ ಮಿಸ್ ಆಯಿತು ಅಂದರೆ ಎಮ್ ಎಮ್ ಎಲ್ ಎ ಟಿಕೆಟ್ ಮಿಸ್ ಆಯಿತು ಅಂತೇಳಿ ಕೂಡ ಒಂದು ಬೆದರಿಕೆಯನ್ನು ಹಾಕಿದ್ರು ಬೆದರಿಕೆಯನ್ನು ಹಾಕಿ ಅದಾದ ನಂತರ ಕೂಡ ನಿರಂತರವಾಗಿ ನಮ್ಮ ನನ್ನ ಮೇಲೆ ಮೂರು ವರ್ಷಗಳಿಂದ ಅತ್ಯಾಚಾರವನ್ನು ಮಾಡಿದ್ದಾರೆ ಅಂತೇಳಿ ತನ್ನ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು ಅಂದರೆ ನೀನೇನಾದರೂ ಈ ಅತ್ಯಾಚಾರದ ವಿಚಾರವನ್ನು ಏನಾದರೂ ನೀನು ಹೊರಗಡೆ ಹೇಳಿದರೆ ಅಂದರೆ ಅವರು ವೀಡಿಯೋ ರೆಕಾರ್ಡನ್ನು ಮಾಡಿಕೊಂಡಿದ್ರು ಏನಾದರೂ ನೀನು ಹೊರಗಡೆ ಹೇಳಿದರೆ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲ ಹಾಕುವಂಥದ್ದು ಜೊತೆಗೆ ಅದನ್ನು ಬಹಿರಂಗ ಮಾಡುವಂಥ ಕೆಲಸಗಳನ್ನು ಮಾಡ್ತೀನಿ ಅಂತೇಳಿ ಪದೇ ಪದೇ ಬ್ಲ್ಯಾಕ್ ಮೇಲನ್ನು ಮಾಡ್ತಾಯಿದ್ರು ಮತ್ತು ಅವರಿಗೆ ಬೇಕಾದಾಗ ನಾನು ಹೋಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಅವರು ನಿರ್ಮಾಣವನ್ನು ಮಾಡ್ತಾಯಿದ್ರು ಅಂತೇಳಿ ಕೂಡ ತನ್ನ ದೂರಿನಲ್ಲಿ ಸಂಪೂರ್ಣವಾಗಿ ಉಲ್ಲೇಖವನ್ನು ಮಾಡಿರುವಂಥದ್ದು ಆ ದೂರಿನ ಸಾರಾಂಶದಲ್ಲಿ ಸಂಪೂರ್ಣವಾಗಿ ಆಕೆ ಎಲ್ಲ ಹೇಳಿಕೆಗಳನ್ನು ಕೂಡ ದಾಖಲನ್ನು ಮಾಡಿರುವಂಥದ್ದು ಮಮತಾ ಓಕೆ ಮುರಳಿ ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ ಒಟ್ನಲ್ಲಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಕೊಲೆ ಬೆದರಿಕೆ ಹಾಕಿ ಭಯ ಜೊತೆಗೆ ಬಲತ್ಕಾರ ಮಾಡಿದ್ದಾರೆ ಅನ್ನೋದು ಮಾತು